ಎವ್ರಿವನ್ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ, ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ಯೂನಿವರ್ಸಿಟಿ ಎಕ್ಸಾಮ್ ಅಪ್ಡೇಟ್ಗೆ ನಿಮಗೆಲ್ಲ ಸ್ವಾಗತ ವಿದ್ಯಾರ್ಥಿಗಳೇ. ಅಲ್ಲೂ ನಿಮಗೆ ಗೊತ್ತಿರೋ ಹಾಗೆ ಯಾರ್ಡ್ ಮತ್ತು ಯುವನ್ ಸೆಮ್ ಎಕ್ಸಾಮಿನೇಷನ್ ಬಗ್ಗೆ ನಿಮಗೆ ಕ್ಲಾರಿಫಿಕೇಷನ್ ಕೊಡ್ತಿದ್ದೀನಿ. ಸಾಕಷ್ಟು ವಿದ್ಯಾರ್ಥಿಗಳು ನನಗೆ ಕಮೆಂಟ್ ಮೂಲಕ ಮಾಹಿತಿ ತಿಳಿಸ್ಕೊಟ್ಟಿದ್ರಿ. ಏನಂದರೆ ಬ್ರೋ ಎಕ್ಸಾಮ್ ಬಗ್ಗೆ ಮಾಹಿತಿ ಕೊಡಿ, ಎಕ್ಸಾಮ್ ಏನಾಯಿತು, ಆರ್ಟ್ ಸೆಮ್ ಎಕ್ಸಾಮ್ ಏನಾಯಿತು, ಯುವನ್ ಸೆಮ್ ಎಕ್ಸಾಮ್ ಏನಾಯಿತು, ಫಿಫ್ತ್ ಸೆಮ್ ಏನಾಯಿತು, ಸಿಕ್ಸ್ತ್ ಸೆಮ್ ಏನಾಯಿತು, ಅದ್ರ ಬಗ್ಗೆ ಮಾಹಿತಿನ ಹೇಳಿದರೆ ಕ್ಲಾರಿಫಿಕೇಷನ್ ಕೊಡೋಕ್ಕೆ ಈ ವಿಡಿಯೋ ಮಾಡಿದ್ದೀನಿ. ಅದಕ್ಕೆ ಮುಂಚೆ ನೀವೇನು ಕೂಡ ನಮ್ಮ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮೇಲೆ ಕಂಡ ಬೆಲ್ ಬಟನ್ ನೀವು ಕ್ಲಿಕ್ ಮಾಡ್ಬೋದು. ಆಲ್ರೆಡಿ ವಿ ಟಿ ಅವರಿಗೆ ಆಲ್ರೆಡಿ ಸ್ಪಷ್ಟವಾದ ನಿಲುವು ಸಿಕ್ಕಿದೆ, ಮಾಹಿತಿ ಸಿಕ್ಕಿದೆ ಅಂದ್ಕೊಡ್ತೀನಿ. ಯಾಕಂದರೆ ವಿ ಟಿ ವಿದ್ಯಾರ್ಥಿಗಳಿಗೆ ಆಲ್ರೆಡಿ ಕೂಡ ಸರ್ಕ್ಯುಲರ್ ಬಂದಿದೆ, ಈ ಒಂದು ಸೆಮ್ನ ಪ್ರಮೋಟ್ ಮಾಡಿದ್ದಾರೆ. 50% ಇಂಟರ್ನಲ್ ಬಂದುಬಿಟ್ಟು, 50% ಪ್ರಿವಿಯಸ್ ಎಕ್ಸಾಮಿನೇಷನು, ಅದು ಓಕೆ ಬಿಟ್ಟಾಕಿ ಇನ್ನು ವಿ ಟಿ ಅವರಿಗೆ ಕ್ಲಾರಿಫಿಕೇಷನ್ ಮುಗಿತು. ಇನ್ನು ಉಳಿದಿರೋ ಡಿಗ್ರಿ ಮತ್ತು ಡಿಪ್ಲೊಮಾ ವಿದ್ಯಾರ್ಥಿಗಳೇ ಮತ್ತು ಪಿ ಜಿ ವಿದ್ಯಾರ್ಥಿಗಳೇ, ಡಿಗ್ರಿ ಮತ್ತು ಡಿಪ್ಲೊಮಾ ವಿದ್ಯಾರ್ಥಿಗಳಿಗೆ ಏನು ಹೇಳೋದಂದರೆ, ಯಾರ್ಯಾರಿಗೆ ಆರ್ಟ್ ಸೆಮ್ ಎಕ್ಸಾಮಿನೇಷನ್ ಬಾಕಿ ಇದೆ, ಆಲ್ರೆಡಿ ಕೆಲವೊಬ್ಬರಿಗೆ ಆಗಿದೆ ಓಕೆ, ಯಾರಿಗೆ ಆರ್ಟ್ ಸೆಮ್ ಎಕ್ಸಾಮಿನೇಷನ್ ಬಾಕಿ ಇದೆ, 1, 3, 5 ಆಗಿರ್ಬೋದು ಅಥವಾ ಪಿ ಜಿಯಲ್ಲಿ ಕೂಡ ಆಗಿರ್ಬೋದು, 1 ಅಥವಾ 3 ಆಗಿರ್ಬೋದು, ಯಾವ ವಿದ್ಯಾರ್ಥಿಗಳಿಗೆ ಆರ್ಟ್ ಸೆಮ್ ಎಕ್ಸಾಮಿನೇಷನ್ ಬಾಕಿ ಇದೆ ಅದನ್ನು ಯಾವುದೇ ಕಾರಣಕ್ಕೂ ರದ್ದು ಮಾಡಲ್ಲಂತ ಕೂಡ ಸ್ಪಷ್ಟ ನಿಲುವನ್ನು ಕೊಟ್ಟಿದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಆರ್ಟ್ ಸೆಮ್ ಎಕ್ಸಾಮಿನೇಷನ್ ರದ್ದು ಮಾಡಲ್ಲಂತ ಸ್ಪಷ್ಟ ನಿಲುವನ್ನು ಕೊಟ್ಟಿದ್ದಾರೆ. ಅದೇ ಥರ ಆರ್ಟ್ ಸೆಮ್ ಎಕ್ಸಾಮಿನೇಷನ್ನ ನೆಗದಿಯಲ್ಲೇ ನಡೆಸೋಕ್ಕಾಗದ್ರೂ ಕೂಡ ಅದ್ಲು ಬದಲು ಮಾಡಿ ನಡೆಸ್ತಾರೆ. ಯಾವುದೋ ಒಂದು ಕಾರಣ COVID-3 ಕೂಡ ಬರ್ತಾಯಿದೆ, ಕೆಲವೊಂದು ಯೂನಿವರ್ಸಿಟಿಗಳು ಒಂದೊಂದು ಥರ ಮಾಡ್ತಾರೆ. ಆದರೂ ಕೂಡ ಮಂಗಳೂರು ವಿವಿ ಕೂಡ ಆನ್ಲೈನಲ್ಲಿ ಮಾಡ್ತೀವಿ ಅಂತ ಡಿಸೈಡ್ ಮಾಡಿದೆ. ಆದರೆ ನೋಡೋಣ, ಕಾಯ್ದು ನೋಡೋಣ ಯಾವ ಥರ ಆನ್ಲೈನ್ ಮಾಡ್ತಾರೆ, ಆಫ್ಲೈನ್ ಮಾಡ್ತಾರೆ ಅಂತ ನಿಮಗೆ ಮಾಹಿತಿ ಗೊತ್ತಾಗುತ್ತೆ. ಈ ಥರ ಬೇರೆ ಬೇರೆ ವಿವಿಗಳು ಕೂಡ ಆ ಥರ ಡಿಸೈಡ್ ಮಾಡಿದ್ದಾವೆ. ಒಟ್ಟಾರೆ ನಿಮಗೆ ಕ್ಲಾರಿಫಿಕೇಷನ್ ಕೊಡೋದಾದರೆ, ಯಾವುದೇ ಆರ್ಟ್ ಸೆಮ್ ಎಕ್ಸಾಮಿನೇಷನ್, ಡಿಪ್ಲೊಮಾ ಆಗಿರ್ಬೋದು, ಡಿಗ್ರಿ ಆಗಿರ್ಬೋದು, ಫಿಫ್ತ್ ಸೆಮ್ಮು, ಥರ್ಡ್ ಸೆಮ್ ಆಗಿರ್ಬೋದು, ಫಸ್ಟ್ ಸೆಮ್ ಆಗಿರ್ಬೋದು, ಯಾವುದೇ ಕಾರಣಕ್ಕೂ ರದ್ದು ಮಾಡಲ್ಲ. ದಯವಿಟ್ಟು ನಿಮ್ಮ ಸ್ಟಡಿಯನ್ನು ನೀವು ಮುಂದುವರ್ಸಿ ಹೇಳೋಕ್ಕೆ ಇಷ್ಟಪಡ್ತೀನಿ. ನಂತರ ಅಂದ್ಬಿಟ್ಟು ಇವನ್ ಸೆಮ್ ಎಕ್ಸಾಮಿನೇಷನ್ ಬಗ್ಗೆ ಮಾಹಿತಿ ಕೇಳೋಕ್ಕಿಂತ ಮುಂಚೆ ಫೈನಲ್ ಇಯರ್ ವಿದ್ಯಾರ್ಥಿಗಳ ಬಗ್ಗೆ ಮಾಹಿತಿ ಕೊಡ್ತೀನಿ. ಡಿಪ್ಲೊಮಾ ವಿದ್ಯಾರ್ಥಿಗಳು ಸಾಕಷ್ಟು ಜನ ಕಮೆಂಟ್ ಮಾಡ್ತಿದ್ದೀನಿ, ಡಿಪ್ಲೊಮಾ 6th ಎಕ್ಸಾಮ್, ಫೈನಲ್ ಇಯರ್ ಎಕ್ಸಾಮ್ ಹೇಳಿ, 6th ಎಕ್ಸಾಮ್, 6th ಸೆಮ್ ಹೇಳಿ ಅಂತ. ಡಿಪ್ಲೊಮಾ ವಿದ್ಯಾರ್ಥಿಗಳು, ಡಿಗ್ರಿ ಆಗಿರ್ಬೋದು, ಎಲ್ಲ ವಿದ್ಯಾರ್ಥಿಗಳು ಕೂಡ ಯು ಜಿ ಸಿ ಮಾರ್ಗಸೂಚಿ ಪ್ರಕಾರ ಫೈನಲ್ ಇಯರ್ ಎಕ್ಸಾಮಿನೇಷನ್ ಕಂಪಲ್ಸರಿ ನೀವು ಕಂಡಕ್ಟ್ ಮಾಡಲೇಬೇಕು ಅಂತ ಕೂಡ ಮಾರ್ಗಸೂಚಿ ಬಂದಿತ್ತು. ಅದೇ ಥರ ಕಂಪಲ್ಸರಿ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡಲೇಬೇಕು. ಫೈನಲ್ ಇಯರ್ ಸ್ಟೂಡೆಂಟ್ಸ್ಗಳು ಯಾರು ಕೂಡ ಇನ್ನೂ ಭ್ರಮೆಯಲ್ಲಿರಬೇಡಿ, ಎಕ್ಸಾಮ್ ಪ್ರಮೋಟ್ ಮಾಡ್ತಾರೆ, ಇನ್ನೂ ಎಕ್ಸಾಮ್ ಪ್ರಮೋಟ್ ಆಗುತ್ತೆ ಅಂತ ಯಾರೋ ಭ್ರಮೆಯಲ್ಲಿರಬೇಡಿ. ಕನ್ಫರ್ಮೇಷನ್ ಸಿಕ್ಕಿದೆ ಫೈನಲ್ ಇಯರ್ ಸ್ಟೂಡೆಂಟ್ಸ್ಗಳಿಗೆ, ಯಾವುದೇ ಕಾರಣಕ್ಕೂ ಎಕ್ಸಾಮ್ ಮಾಡೇ ಮಾಡ್ತಾರೆ ಫೈನಲ್ ಇಯರ್ ಸ್ಟೂಡೆಂಟ್ಸ್ಗಳಿಗೆ. ನಂತರ ಬಂದುಬಿಟ್ಟು ಇವನ್ ಸೆಮ್ ಎಕ್ಸಾಮಿನೇಷನ್ ಬಗ್ಗೆ ಮಾಹಿತಿ ಕೊಡ್ತೀನಿ. 2, 4 ಮತ್ತು ಪಿ ಜಿ 2 2, 4 ಇವನ್ ಸೆಮಿನೇಷನ್ ಎಕ್ಸಾಮಿನೇಷನ್ ಆಲ್ರೆಡಿ ಪ್ರಮೋಟ್ ಕೂಡ ಮಾಡ್ತೀವಿ ಅಂತ ಅನೌನ್ಸ್ ಕೂಡ ಮಾಡಿದ್ದಾರೆ. ಗೌರ್ಮೆಂಟ್ ಆಫ್ ಕರ್ನಾಟಕ ಕೂಡ ಅನೌನ್ಸ್ ಮಾಡಿದೆ, ಯು ಜಿ ಸಿ ಕೂಡ ಅನೌನ್ಸ್ ಮಾಡಿದೆ, ಅದೇ ಥರ ವಿ ಟಿ ಯು ಆ್ಯಂಡ್ ಬೇರೆ ಬೇರೆ ಯೂನಿವರ್ಸಿಟಿ ಕೂಡ ಅನೌನ್ಸ್ ಮಾಡಿದೆ. ಇದು ಕನ್ಫರ್ಮೇಷನ್ ನ್ಯೂಸು. ಡಿಗ್ರಿ 2nd ಮತ್ತು 4th ಇವನ್ ಸೆಮ್ ಪ್ರಮೋಟ್ ಆಗ್ತಿದೆ, ಮತ್ತು ಮಾಸ್ಟರ್ ಡಿಗ್ರಿ 2nd ಸೆಮ್ ಇವನ್ ಸೆಮ್ ಪ್ರಮೋಟ್ ಆಗ್ತಿದೆ. ಎಲ್ಲ ವಿದ್ಯಾರ್ಥಿಗಳಿಗೆ ಡಿಗ್ರಿ ಸ್ಟೂಡೆಂಟ್ಸ್ಗಳಿಗೆ ಒಂದು ಗುಡ್ ನ್ಯೂಸ್ ಏನಂದರೆ, ಇವನ್ ಸೆಮ್ ಪ್ರಮೋಟ್ ಆಗಿರೋದು ಕನ್ಫರ್ಮೇಷನ್ ಆಗಿದೆ. ಆದರೆ ಕೂಡ ನನಗೆ ಇನ್ನೂ ಕೂಡ ಮೆಸೇಜ್ ಬಂದಿತ್ತು ಏನಂದರೆ, ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿದರೆ ಮೈಸೂರು ಯೂನಿವರ್ಸಿಟಿ ಕೂಡ ಎಕ್ಸಾಮ್ ನಡೆಸ್ತೀವಿ ಅಂತ ಹೇಳ್ತಿದ್ದಾರೆ, ಬೇರೆ ಬೇರೆ ಯೂನಿವರ್ಸಿಟಿ ಕೂಡ ಎಕ್ಸಾಮ್ ನಡೆಸಬೇಕು ಅಂತ ಹೇಳ್ತಿದ್ದಾರೆ ಅಂತ ಹೇಳ್ತಿದ್ದಾರೆ, ಕಮೆಂಟ್ ಬಂದಿತ್ತು. ನಾನು ಹೇಳಿದ ಒಂದು ವಿದ್ಯಾರ್ಥಿಗಳೇ, ನೀವು ವಿದ್ಯಾರ್ಥಿಗಳು ಯಾಕೆ ಸುಮ್ಮನಿದ್ದೀರಾ, ನೀವು ಹೋಗಿ ಕೇಳಿ ನಿಮ್ಮ ಕಾಲೇಜಲ್ಲಿ ಯು ಜಿ ಸಿ ಮಾರ್ಗಸೂಚಿ ಬಂದಿದೆ, ಈ ಥರ ಸುಮಾರು ಯೂನಿವರ್ಸಿಟಿ ಕೂಡ ಕ್ಯಾನ್ಸಲ್ ಮಾಡಿದ್ದಾರೆ, ನೀವು ಯಾಕೆ ಮಾಡ್ತಿಲ್ಲ, ನೀವು ವಿದ್ಯಾರ್ಥಿ ಪರ ಇಲ್ವಾ, ಇಲ್ಲೇನು ಕತೆ. ನಾನು ನಮ್ಮ ನಾನು ಹೋಗಿ ಎಜುಕೇಷನ್ ಮಿನಿಸ್ಟ್ರಿ ಕಂಪ್ಲೀಟ್ ಮಾಡ್ತೀನಿ, ನಮ್ಮ ನಮ್ಮ ನಿಮ್ಮ ಡಿಪಾರ್ಟ್ಮೆಂಟಿಗೆ ಹೈಯರ್ ಡಿಪಾರ್ಟ್ಮೆಂಟಿಗೆ ಕಮೆಂಟ್ ಮಾಡಲಿ ಅಂತ ನೀವು ವಿದ್ಯಾರ್ಥಿಗಳು ಹೋಗಿ ಹೇಳಿ ಹೋರಾಟ ಮಾಡಿ ಕೇಳಿ. ನೀವು ಕೇಳಿದವರು ಅವರು ಎಕ್ಸಾಮ್ ಮಾಡ್ತಾರೆ, ಇಲ್ಲ ಮಾಡ್ತಾರೆ, ಹಿಂಗೆ ಒಳಗಡೆ ಅವರೇ ಡೀಲ್ ಮಾಡ್ಕೊಬಿಡ್ತಾರೆ. ಅದಕ್ಕಾಗಿ ಯಾವ ವಿವಿಗಳು ಕೂಡ ಇವನ್ ಸೆಮ್ ಎಕ್ಸಾಮಿನೇಷನ್ ಮಾಡ್ತೀವಿ ಮಾಡ್ತೀವಿ ಅಂತಿದ್ದಾರೆ, ಅವ್ರು ನೀವು ಹೋಗಿ ಕೇಳಿ. ಯಾವುದೇ ಕಾರಣಕ್ಕೂ ಅವ್ರು ಮಾಡಲ್ಲ, ಈಗ ಸದ್ಯದಲ್ಲಿ ಹೇಳ್ತಿರ್ಬೋದೇನೋ, ಅದು ಯು ಜಿ ಸಿ ಮಾರ್ಗಸೂಚಿ ಪ್ರಕಾರ ಅದು ಮಾಡಲೇಬೇಕು, ಬೇರೆ ಆಪ್ಷನ್ ಇಲ್ಲ, ಮಾಡಲೇಬೇಕು. ಆದರೂ ಕೂಡ ಅವರು ಈಗ ಸ್ಟಾರ್ಟಿಂಗಿಗೆ ಹೇಳ್ತಿದ್ದಾರೆ, ಕೊನೆ ಪಕ್ಷ ಅವ್ರು ಮಾಡೋಕ್ಕೆ ಶುರು ಮಾಡ್ಕೊಬಿಟ್ರೆ ಮಾಡೇ ಮಾಡ್ತೀವಿ ಅಂತ ಹೇಳಿದ್ರೆ, ದಯವಿಟ್ಟು ವಿದ್ಯಾರ್ಥಿಗಳು ಹೋರಾಟ ಮಾಡಿ, ನಿಮ್ಗೆ ನಿಜವಾದ ಜಾಗ ಸಿಗುತ್ತೆ. ಅಫಿಷಿಯಲಿ ಕೂಡ ಕನ್ಫರ್ಮೇಷನ್ ಆಗಿದೆ, ಇವನ್ ಸೆಮ್ 2, 4 ಡಿಗ್ರಿ, ಮಾಸ್ಟರ್ ಡಿಗ್ರಿ 2 ಕನ್ಫರ್ಮ್ ಆಗಿ ಪ್ರಮೋಟ್ ಆಗುತ್ತೆ. ಇದು ಇವತ್ತಿನ ಪಟ್ಟಿದೆ, ಹೆಚ್ಚಿನ ಪಟ್ಟಿ ನಮ್ಮ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್, ಲವ್ ಯು ಆಲ್.